हाय फ्रेंड्स, वेलकम बैक टू मनी एनर्जी। ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಈ ಸಬ್ಜೆಕ್ಟ್ನ ಫಾಲೋ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಕಾಣ್ತೀರ. ಈಗ ನಾವು ಕೆಲವೊಂದು ಪ್ರಶ್ನೆಗಳನ್ನ ಆನ್ಸರ್ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅವು ಯಾವುವು ಅಂತ ನೋಡುವ ಮುನ್ನ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಅಲ್ಲೇ ಒಂದು ಸ್ಮಾಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ಫ್ರೆಂಡ್ಸ್, ಈಗ ನಾವು ಪ್ರಶ್ನೆಗಳನ್ನ ನೋಡೋಣ. ತೇಜಸ್ವ ಗೌಡ, ಮೇಡಮ್ ಮನಿ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂದರೆ ಸೊಲ್ಯೂಷನ್ ಹೇಳಿ. ಈ ಸಬ್ಜೆಕ್ಟೇ ಮನಿ ಸಬ್ಜೆಕ್ಟು ಸರ್. ಖಂಡಿತವಾಗಿಯೂ ಈ ಸಬ್ಜೆಕ್ಟನ್ನ ನೀವು ಕಂಪ್ಲೀಟ್ ಎಲ್ಲ ವಿಡಿಯೋಸು ನೋಡಿದ್ರೆ ದುಡ್ಡು ನಿಮ್ಮ ಜೊತೆ ಹೇಗಿರುತ್ತೆ, ಹೇಗಿರಬೇಕು, ಹೇಗೆ ನಾವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಪಡಿಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಒಂದು ಅಫರ್ಮೇಷನ್ನ ಪ್ರತಿದಿನ ಹೇಳ್ಕೊಳ್ಳಿ, ಈ ಬರ್ಕೊಳ್ಳಿ, ಬರೀಲೂಬೇಕು ಅಫರ್ಮೇಷನ್ನು ಹೇಳ್ಕೊಳ್ಳೂಬೇಕು. ಆಗ ನಿಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗುತ್ತೆ. ದುಡ್ಡು ನಾನು ಒಳ್ಳೆಯ ಸ್ನೇಹಿತರು, ದುಡ್ಡು ಯಾವಾಗಲೂ ನನ್ನ ಜೊತೆಯಲ್ಲೇ ಇರುತ್ತೆ. ಈ ಅಫರ್ಮೇಷನ್ಸ್ನ ಪ್ರತಿದಿನ ಬರ್ಕೊಳ್ಳಿ, ಖಂಡಿತ ದುಡ್ಡು ನಿಮ್ಮ ಜೊತೆನೇ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಓದೋಣ. ನಾವು ಮೆಡಿಟೇಷನ್ 41 ಡೇಸ್ ಮಾಡುವಾಗ ಪೀರಿಯಡ್ ಬಂದರೆ ಕಂಟಿನ್ಯೂ ಮಾಡ್ಬೋದಾ, ಇಲ್ಲ 5 ಡೇಸ್ ಗ್ಯಾಪ್ ಕೊಡಬೇಕಾ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಮಂಜುಳಾ ಅವರೇ, ಯಾವುದೇ ಕಾರಣಕ್ಕೂ ನಮ್ಮ ಸಬ್ಜೆಕ್ಟಲ್ಲಿ ಅಂಟು ಮುಟ್ಟು ಅನ್ನೋದೇ ಇಲ್ಲ. ಯಾರಾದರೂ ಸತ್ತರೆ 11 ದಿನ ಅಂಟು ಮುಟ್ಟು ಅಂತ ಹೇಳ್ತಾರಲ್ಲ, ಅದು ಸಹ ನಾವು ಈ ಸಬ್ಜೆಕ್ಟಲ್ಲಿ ತೊಗೊಳೋದಿಲ್ಲ. ಖಂಡಿತವಾಗಿಯೂ ನೀವು ಮೆಡಿಟೇಷನ್ ಕಂಟಿನ್ಯೂ ಮಾಡ್ಕೋಬೋದು. ನಮ್ಮ ಸಬ್ಜೆಕ್ಟಲ್ಲಿ ಅಂಟು ಮುಟ್ಟೆ ಇಲ್ಲ, ಪೀರಿಯಡ್ಸ್ ಆದರೂ ಮಾಡ್ಬೋದು ಮೆಡಿಟೇಷನ್. ನೀವು ಸ್ನಾನ ಮಾಡೇ ಮಾಡಬೇಕು ಕೇಳ್ತಾ ಇರ್ತಾರೆ, ಸ್ನಾನ ಮಾಡೇ ಮೆಡಿಟೇಷನ್ ಮಾಡಬೇಕಂತ ಕೇಳ್ತಾರೆ. ಖಂಡಿತವಾಗಿಯೂ ಸ್ನಾನ ಮಾಡಲೇಬೇಕು ಅಂತ ಸಹ ನಾವು ಹೇಳೋದಿಲ್ಲ. ಬೆಳಗ್ಗೆ ಎದ್ದು ಸ್ವಲ್ಪ ಬಾಯಿ ತೊಳ್ಕೊಂಡು ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ನಮ್ಮ ಸಬ್ಜೆಕ್ಟಲ್ಲಿ ಅಂಟು ಮುಟ್ಟು ಅನ್ನೋದು ಇಲ್ಲ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಪೀರಿಯಡ್ಸ್ ಒಂದೇ ಅಲ್ಲ, ಯಾರಾದರೂ ಮಕ್ಕಳು ಹುಟ್ಟಿದ್ರೂ ಅಂಟು ಮುಟ್ಟು ಅಂತಾರೆ, ಸತ್ತರೂ ಅಂಟು ಮುಟ್ಟು ಅಂತಾರೆ, ಇವೆಲ್ಲ ಇಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ಓನ್ಲಿ ನಿಮ್ಮ ಮೈಂಡ್ಸೆಟ್ ಅಷ್ಟೇ. ನಿಮ್ಮ ಮೈಂಡ್ಸೆಟ್ನ ಕರೆಕ್ಟಾಗಿ ಪಾಸಿಟಿವ್ ಆಗಿ ಇಟ್ಕೊಂಡು ಪಾಸಿಟಿವ್ ಥಿಂಕಿಂಗ್ ಮಾಡಿಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ಕ್ವೆಶನ್. ಥರ್ಡ್ ಕ್ವೆಶನ್ ಓದ್ತಾ ಇದ್ದೀನಿ. ಮೇಡಮ್, ನನ್ನ ಹಸ್ಬೆಂಡ್ಗೆ ಮಂತ್ಲಿ ಇನ್ಕಮ್ 1 ಲ್ಯಾಕ್ ಆಗಬೇಕು, ಸೊ ಅವರ ಇನ್ಕಮ್ ಡಬಲ್ ಆಗಲು ನಾನು ಅಫರ್ಮೇಷನ್ ಮಾಡಬಹುದಾ? ಖಂಡಿತವಾಗಿಯೂ ನೀವು ವೈಫ್ ಆಗಿರೋದ್ರಿಂದ ಹೆಂಡತಿ ಅಂದ್ರೇ ಅರ್ಧ ಭಾಗ ಅಂತ ನಾವು ಹೇಳ್ತೀವಿ. ಖಂಡಿತವಾಗಿಯೂ ನೀವು ಮಾಡೋದು ಅವ್ರಿಗೂ ತಾಕತ್ತೆ, ಅಂದರೆ 60-70% ಮಾತ್ರ ವರ್ಕೌಟ್ ಆಗುತ್ತೆ. ನೀವು ಅಫರ್ಮೇಷನ್ನ ಮಾಡಿ, ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡು ಈ ಅಫರ್ಮೇಷನ್ನ ಮಾಡಿದ್ರೆ ಇನ್ನೂ ಬೇಗ ಅವರ ಒಂದು ಕೋರಿಕೆ ನೆರವೇರುತ್ತೆ, ಅಥವಾ ಅದು ಅವ್ರ ಕೋರಿಕೆನ ನಿಮ್ಮ ಕೋರಿಕೆನ ಅದು ನಂಗೆ ಗೊತ್ತಿಲ್ಲ. ಸೊ ಖಂಡಿತವಾಗಿಯೂ ಇಬ್ಬರು ಮಾಡೋದ್ರಿಂದ ಅದು ಬೇಗ ನೆರವೇರುತ್ತೆ. ಯಾವಾಗಲೂ ಅವರವ್ರ ಊಟ ಅವರವರೇ ಮಾಡಬೇಕಲ್ವಾ, ನಮ್ಮ ಸಬ್ಜೆಕ್ಟಲ್ಲೂ ಇರೋದು ಹಾಗೆ. ಸೊ ಅವ್ರನ್ನೂ ಮಾಡೋಕ್ಕೆ ಹೇಳಿ. ನೀವು ತಿಂದರೆ ನೀವು ಮಾಡಿದ್ರೆ ಅವ್ರಿಗೆ ಹೊಟ್ಟೆ ತುಂಬತ್ತಾ, ಆಗಲ್ವಲ್ಲ. ಸೊ ಅದಕ್ಕೆ ಅಫರ್ಮೇಷನ್ ಅನ್ನೋದು ಗಂಡ ಹೆಂಡತಿ ಇಬ್ಬರೂ ಮಾಡಿದ್ರೆ ಅದು ಆದಷ್ಟು ಬೇಗ, ಇದೇ ಅಂತಲ್ಲ ಯಾವುದೇ ಒಂದು ಕೋರಿಕೆ ಇರಲಿ, ಇಬ್ಬರು ಮನೆಗೆ ಸಂಬಂಧಿಸಿರೋದು ಅಥವಾ ಜಾಬ್ಗೆ ಇಲ್ಲ ಪ್ರಾಪರ್ಟೀಸ್ಗೆ, ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಕಂಪ್ಲೀಟಾಗಿ ಈ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಿ ನಂಬಿ ಮಾಡಿದಾಗ ಬೇಗ ಸಕ್ಸಸ್ ಆಗುತ್ತೆ. ಇಲ್ಲ ಮೇಡಮ್, ನಮ್ಮ ಹಸ್ಬೆಂಡ್ ನಂಬೋದಿಲ್ಲ ಈ ಸಬ್ಜೆಕ್ಟ್ನ ಅಂದಾಗ ಖಂಡಿತವಾಗಿಯೂ ನೀವೇ ಟ್ರೈ ಮಾಡಿ, 60-70% ವರ್ಕೌಟ್ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕ್ವೆಶನ್, ಮ್ಯಾಮ್ ನಾನು ಅಗ್ರಿಕಲ್ಚರ್ ಮಾಡ್ತಾ ಗೌರ್ಮೆಂಟ್ ಜಾಬ್ಗೆ
ಟ್ರೈ ಮಾಡ್ತಿದ್ದೀನಿ ಇದಕ್ಕೆ ಹೇಳಿ ಅಂತ ಕೇಳಿದ್ದಾರೆ. ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ಸಿಗುತ್ತೆ. ಬಟ್ ಇಲ್ಲಿ ನೀವು ಮೆನ್ಷನ್ ಮಾಡಿಲ್ಲ ಯಾವ ಗೌರ್ಮೆಂಟ್ ಜಾಬು ಅಂತ. ಎಷ್ಟೋ ಜಾಬ್ಗಳಿರತ್ತಲ್ವಾ, ನೀವು ಸ್ಪೆಸಿಫಿಕ್ಕಾಗಿ ಅಫರ್ಮೇಷನ್ ಮಾಡುವಾಗ ಯಾವ ಜಾಬ್ಗೆ ನೀವು ಟ್ರೈ ಮಾಡ್ತೀರಿ, ಯಾವ ಗೌರ್ಮೆಂಟ್ ಜಾಬು, ಅದರಲ್ಲಿ ಯಾವ ಪೋಸ್ಟ್ಗೆ, ಮೇಯ್ನ್ ಇದು ಇದನ್ನು ಮರಿಬೇಡಿ. ಯಾವ ಒಂದು ಇವಾಗ ಕ್ಲರ್ಕ್ ಪೋಸ್ಟ್ ಇರುತ್ತೆ ಅಥವಾ ಅಸಿಸ್ಟೆಂಟ್ ಪೋಸ್ಟ್ ಇರುತ್ತೆ, ಯಾವ ಹುದ್ದೆ ಅನ್ನೋದು ನನಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಿಲ್ಲ. ಯಾವ ಸೆಕ್ಷನ್ನು ಪ್ರತಿಯೊಂದು ನಿಮಗೆ ಗೊತ್ತಿರುತ್ತಲ್ಲ ಡೀಟೇಲಾಗಿ ಯಾವ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನು ನೀವು ಇಲ್ಲಿ ಅಫರ್ಮೇಷನಲ್ಲಿ ಮೆಂಟನ್ ಇಡಿ. ಸೊ ಆ್ಯಂಡ್ ಸೋ ಪೋಸ್ಟ್ಗೆ ನಾನು ಈ ಗೌರ್ಮೆಂಟ್ ಜಾಬ್ ನನಗೆ ಸಿಕ್ಕಿದ್ದಕ್ಕೆ ಆಲ್ರೆಡಿ ನಿಮಗೆ ಸಿಕ್ಕಿದೆ, ಸಿಕ್ಕಿದಾಗ ಯಾವ ಥರ ಸಂತೋಷನ ವ್ಯಕ್ತಪಡಿಸ್ತೀರಾ, ಆ ಸಂತೋಷನ ನೀವು ಇಲ್ಲಿ ಅನುಭವಿಸ್ತಾ ಅಫರ್ಮೇಷನ್ ಬರೀಬೇಕು. ವಿಜುವಲೈಸ್ ಮಾಡಿ ಆ ಜಾಬ್ ಸಿಕ್ಕಿದಂಗೆ. ಜಾಬ್ ಆಗಿದ ತಕ್ಷಣ ನೀವು ಅಲ್ಲಿ ಗೌರ್ಮೆಂಟ್ ಜಾಬ್ಸು ಮೇ ಬಿ ಲೆಟರ್ ಕಳಿಸಲ್ಲ, ನಿಮಗೆ ಒಂದು ಅನೌನ್ಸ್ಮೆಂಟ್ ಏನಾದರೂ ಕೊಡ್ತಾರೆ, ಅದೆಲ್ಲ ಅಷ್ಟು ಕ್ಲಿಯರಾಗಿ ನಂಗೆ ಗೊತ್ತಿಲ್ಲ. ಸೊ ಅದು ಯಾವ ಥರ ಆಫರ್ ಲೆಟರ್ ಬಂದಿದೆ ಅಥವಾ ಅನೌನ್ಸ್ ಮಾಡಿದ್ದಾರೆ ನಿಮ್ಗೆ ಆ ಜಾಬ್ ಸಿಕ್ಕಿದೆ ಅಂತ, ಆಗ ನಿಮ್ಮ ಒಂದು ಸಂತೋಷ ಏನು, ಆ ಕಂಪ್ನಿ ಹೆಸರು ಇದು ಎಲ್ಲ ವಿಜುವಲೈಸ್ ಮಾಡಿ ಆ ಪೋಸ್ಟಲ್ಲಿ ನೀವು ಕುತ್ಕೊಂಡು ಕೆಲಸ ಮಾಡ್ದಂಗೆ ಆಲ್ರೆಡಿ ನಿಮಗೆ ಜಾಬ್ ಆಗಿ ಆ ಜಾಬ್ನ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಆ ಥರ ವಿಜುವಲೈಸೇಷನ್ ಮಾಡಬೇಕು. ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಈ ಒಂದು ಅಫರ್ಮೇಷನ್ನ ಬರೆದು ಒಂದು 10 ಮಿನಿಟ್ಸ್ ಕಂಪ್ಲೀಟ್ ವಿಜುವಲೈಸ್ ಮಾಡಬೇಕು. ಮೊದಲು ಇವಾಗ ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಅಪ್ಲೈ ಮಾಡಿದಾದ್ಮೇಲೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೆಲೆಕ್ಟ್ ಆದಮೇಲೆ ಅವರು ಒಂದು ಆಫರ್ ಲೆಟರು ಅಥವಾ ಅನೌನ್ಸ್ಮೆಂಟು ಯಾವುದೋ ಒಂದು ಮೆಸೇಜ್ ಮೂಲಕ ಆದರೂ ನಿಮಗೆ ತಿಳಿಸ್ತಾರಲ್ವ ನೀವು ಸೆಲೆಕ್ಟೆಡ್ ಆಗಿದ್ದೀರಾ ಅಂತ. ಅಲ್ಲಿ ಇಂಟರ್ವ್ಯೂಗೆ ಹೋದಂಗೆ, ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದಂಗೆ, ಆ ಜಾಬ್ ನಿಮಗೆ ಸಿಕ್ಕಿದಂಗೆ, ನೀವು ಅಲ್ಲಿ ಆ ಪೋಸ್ಟಲ್ಲಿ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ, ಕಂಗ್ರಾಟ್ಸ್ ಮಾಡ್ತಾಯಿದ್ದಾರೆ ಆ ಜಾಬ್ ಸಿಕ್ಕಿದ್ದಕ್ಕೆ, ನಿಮ್ಮ ಮನೆಯಲ್ಲಿರೋರು ತುಂಬ ಸಂತೋಷವಾಗಿದ್ದಾರೆ, ನೀವು ತುಂಬ ಸಂತೋಷವಾಗಿದ್ದೀರಾ, ಆ ಹ್ಯಾಪಿನೆಸ್ ಆ ಜಾಬ್ ಸಿಕ್ಕಿದಾಗ ಹೇಗೆ ನಿಮ್ಮ ಫ್ರೆಂಡ್ಸ್ ರಿಯಾಕ್ಟ್ ಆಗ್ತಾರೆ, ನಿಮ್ಮ ಮನೆಯವ್ರು ರಿಯಾಕ್ಟ್ ಆಗ್ತಾರೆ, ಇದನ್ನೆಲ್ಲ ಕಂಪ್ಲೀಟ್ ವಿಜುವಲೈಸೇಷನ್ ಮಾಡಿಕೊಂಡು ಈ ಜಾಬ್ ನನಗೆ ಸಿಕ್ಕಿದ್ದಕ್ಕೆ ಗೌರ್ಮೆಂಟ್ ಜಾಬ್ ಆ ಪೋಸ್ಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿ, ಆ ಪೋಸ್ಟ್ನ ಮೆನ್ಷನ್ ಮಾಡಿ ಕ್ಲಿಯರಾಗಿ ಈ ಗೌರ್ಮೆಂಟ್ ಜಾಬ್ ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಅಫರ್ಮೇಷನ್ನ ಮಾಡಿಕೊಂಡು, ವಿಜುವಲೈಸೇಷನ್ ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೀವು ಕಂಪ್ಲೀಟ್ ವಿಜುವಲೈಸೇಷನ್ ಪ್ರೋಸೆಸ್ನ ಇಲ್ಲಿ ಮಾಡಿಕೊಂಡು ಖಂಡಿತವಾಗಿಯೂ ನೀವು ಈ ಜಾಬ್ನ ಪಡಿತೀರಾ. ಇದರ ಜೊತೆಗೆ ನೀವು ಮಿರರ್ ಟೆಕ್ನಿಕ್ ಸಹ ಅಪ್ಲೈ ಮಾಡಿ. ಆಲ್ರೆಡಿ ವಿಡಿಯೋಲ್ಲಿ ಹೇಳಿದ್ದೀನಿ ಮಿರರ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ. ಏನಿಲ್ಲ, ತುಂಬ ಈಸಿ. ಮಿರರ್ ಮುಂದೆ ನಿಂತ್ಕೊಂಡು ಆ ಜಾಬ್ನ ವಿಜುವಲೈಸ್ ಮಾಡಿಕೊಂಡು ಆ ಜಾಬ್ ಸಿಕ್ಕಿದ್ದಕ್ಕೆ ಕೃತಜ್ಞತೆಗಳು ಅಂತ ನೀವು ಮಿರರಲ್ಲಿ ಹೇಳ್ಕೊಳ್ಳಿ. ಈ ಅಫರ್ಮೇಷನ್ ಎಷ್ಟು ಟೈಮ್ ಬರೀಬೇಕು ಅನ್ನೋದು ಮತ್ತೆ ನಿಮಗೆ ಡೌಟ್ ಬರ್ಬೋದು. 3-6-9 ಮೆಥಡ್ ಅಂದರೆ ಮಾರ್ನಿಂಗ್ 3 ಟೈಮ್ಸ್, ಆಫ್ಟರ್ನೂನ್ 6 ಟೈಮ್ಸ್, ನೈಟ್ ಮಲಗುವ ಮುನ್ನ 9 ಟೈಮ್ಸ್. ಇಫ್ ಪಾಸಿಬಲ್ ಈ ಮೆಥಡ್ನ ಫಾಲೋ ಮಾಡಿ, ತುಂಬ ಸಕ್ಸಸ್ ಬರುತ್ತೆ, ಖಂಡಿತವಾಗಿಯೂ ಈ ಜಾಬ್ನ ಪಡಿತೀರಾ. ಈಗ ಲಾಸ್ಟ್ ಕ್ವೆಶನ್ನ ನಾನು ಓದ್ತಾ ಇದ್ದೀನಿ. ಮೇಡಮ್, ನನ್ನ ಲವ್ ಬ್ರೇಕಪ್ ಆಗಿ ಬ್ಲಾಕ್ ಆಗಿದೆ, ಮತ್ತು ನಾವು ಒಂದಾಗಬೇಕು, ಯಾವುದು ನಂಬರ್ ಕೊಡಿ ಪ್ಲೀಸ್. ಇಲ್ಲಿ ನಂಬರ್ಸ್ ಅನ್ನೋದು ನಾನು ನ್ಯೂಮರಾಲಜಿ ಮಾಡಿಲ್ಲ, ಆಸ್ಟ್ರಾಲಜರು ಅಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ನೀವು ಖಂಡಿತವಾಗಿಯೂ ಓಪನ್ ಟೆಕ್ನಿಕ್ನ ಫಾಲೋ ಮಾಡಿ, ಖಂಡಿತವಾಗಿಯೂ ನಿಮ್ಮ ಲವ್ ಮತ್ತು ಒಂದಾಗ್ತೀರಾ, ನೀವಿಬ್ಬರು ಒಂದಾಗ್ತೀರಾ. ಇಲ್ಲಿ ರಿಲೇಷನ್ ಮುಖ್ಯ. ನಿಮಗೆ ಏನು ಪ್ರಾಬ್ಲಮ್ ಬಂತು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಿಮ್ಮ ಇಬ್ಬರ ಮಧ್ಯೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಈ ಟೆಕ್ನಿಕ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ರಿಲೇಷನ್ ಮತ್ತೆ ಸರಿಯಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿ ಅನ್ನೋದು ಫೋರ್ಸ್ಫುಲ್ಲಾಗಿ ಇರಬಾರ್ದು ಫ್ರೆಂಡ್ಸ್. ಇಬ್ರಿಗೂ ಇಷ್ಟ ಇದ್ರೇ ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಖಂಡಿತವಾಗಿಯೂ ನೀವು ಪ್ರೀತಿಸಿದ ಹುಡುಗಿನ ಪಡಿತೀರಾ. ಆದರೆ ಫೋರ್ಸ್ ಮಾಡಬಾರ್ದು, ಒನ್ ಸೈಡ್ ಲವ್ ಆಗಿರ್ಬಾರ್ದು, ಇಬ್ಬರಿಗೂ ಇಷ್ಟ ಇರಬೇಕು, ಆಗ ಖಂಡಿತವಾಗಿಯೂ ಇದು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು.
ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ರಿಲೇಷನ್ಸಲ್ಲಿ ಅಥವಾ ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯದಲ್ಲಿ ಸಹ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬಂದೇ ಬರ್ತಾ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಪ್ರತಿದಿನ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಈ ಓಪನ್ ಓಪನ್ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಅದು ಅವ್ರ ತಪ್ಪ ನಿಮ್ಮ ತಪ್ಪ ಅನ್ನೋದು ಸೆಕೆಂಡ್ರಿ. ಮೊದಲು ಈ ಟೆಕ್ನಿಕ್ನ ಯೂಸ್ ಮಾಡಿ, ಖಂಡಿತವಾಗಿಯೂ ನಿಮ್ಮ ರಿಲೇಷನ್ಸು ಸ್ಟ್ರಾಂಗ್ ಮಾಡ್ಕೊತೀರಾ. ಈಗ ಇಲ್ಲಿ ಅವರು ಹೇಳ್ತಾ ಇರೋದು, ಅವಳಿಗೆ ಇಲ್ಲಿ ಲವ್ ಬ್ರೇಕಪ್ ಆಗಿದೆ ಅಂತ. ಪ್ರಾಬ್ಲಮ್ಸ್ ಏನು ಅಂತ ನನಗೆ ಗೊತ್ತಿಲ್ಲ, ಅದು ನಿಮ್ಮ ತಪ್ಪ ಅವಳಿಗೆ ತಪ್ಪ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನೀವು ಈ ಟೆಕ್ನಿಕ್ ಏನಪ್ಪ ಅಂದರೆ, ಒಪ್ಪನ ಒಪ್ಪನ ಟೆಕ್ನಿಕ್ ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಈ ಫೋರ್ ವರ್ಡ್ಸು, ಅವರ ಒಂದು ಫೋಟೋ ಇದ್ದೇ ಇರುತ್ತಲ್ಲ ನಿಮ್ಮ ಹತ್ರ, ಹುಡುಗಿ ಫೋಟೋ, ಆ ಹುಡುಗಿ ಫೋಟೋನ ಇಟ್ಕೊಂಡು ಆ ಹುಡುಗಿನ ನೋಡಿಕೊಂಡು, ಅದು ತಪ್ಪು ಅವಳದೇ ಆಗಿರ್ಬೋದು ಅಥವಾ ನಿಮ್ಮದಾಗಿರ್ಬೋದು, ನೀವು ಈ ಟೆಕ್ನಿಕ್ನ ಮಾಡಿದಾಗ ಖಂಡಿತವಾಗಿಯೂ ಯೂನಿವರ್ಸ್ ಆ ಫ್ರೀಕ್ವೆನ್ಸಿನ ಆ ಹುಡುಗಿಗೆ ಕಳಿಸಿ ಮತ್ತೆ ಆ ಹುಡುಗಿನೇ ನಿಮಗೆ ಕಾಲ್ ಮಾಡೋದು ಅಥವಾ ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋದು ಅಥವಾ ನೀವಿಬ್ಬರು ನೀವೇ ಅವ್ರ ಜೊತೆ ಹೋಗೋ ಥರ ಮಾಡ್ಬೋದು. ಹೇಗಾದರೂ ಮಿರಾಕಲ್ ಅನ್ನೋದು ಆಗ್ಬೋದು. ಖಂಡಿತವಾಗಿಯೂ ನೀವು ಮತ್ತೆ ಒಂದಾಗ್ತೀರಾ. ಈ ಟೆಕ್ನಿಕ್ನ ಅಪ್ಲೈ ಮಾಡಿ, ತುಂಬ ವರ್ಕೌಟ್ ಆಗುತ್ತೆ. ಸೇಮ್ ಡೌಟ್ಸು ನಿಮಗೂ ಇರ್ಬೋದು. ಈಗ ನಾನು ಆನ್ಸರ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಎಲ್ಲರಿಗೂ ಈ ಡೌಟ್ ಕ್ಲಿಯರ್ ಆಗಿದೆ ಅಂತಲೇ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಅಲ್ಲಿ ಒಂದು ಸ್ಮಾಲ್ ಬೆಲ್ ಐಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೇ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್, ಬಾಯ್.